ಬನ್ನಿ ಹಾಗಿದ್ರೆ ಮತ್ತೀಗ ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಶಾಂತಮ್ಮ, ಕೆಆರ್ಪುರಮಿಂದ. ಯಾರ ಬಗ್ಗೆ? ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಯಾರ ಬಗ್ಗೆ ಮಾತಾಡ್ತೀರಾ? ನನ್ನ ಬಗ್ಗೆ, ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ಬೇಕು. ನೀವು ಬಹಳ ಅದೃಷ್ಟ ಮಾಡಿದ್ರ, ದಿನಾ ಗುರುಗಳನ್ನ ನೋಡ್ತೀರ. ಹೌದು, ಮಾತಾಡಿ ಮಾ, ಗುರುಜಿ ಇದ್ದಾರೆ. ಹೇಳಿ ಸರ್. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಓ, ಚೆನ್ನಾಗಿದ್ದೀನಿ ಸರ್. 2 ವರ್ಷದಿಂದ ಮಾತಾಡ್ಬೇಕು ಅಂತ ಆಗ್ಲೇ ಇಲ್ಲ. ನನ್ಗೆ ತುಂಬಾ ಕಷ್ಟ ಆಗಿದೆ ಸರ್. ನನ್ನ ಮಕ್ಕಳು ಯಾರು ಪ್ರೀತಿಯಿಂದ ನೋಡಲ್ಲ. ಎಲ್ಲಾರ್ಗುನು ಸೈಟು, ಒಡವೆ ಎಲ್ಲ ಕೊಟ್ಟಿದ್ದೀನಿ. ಪ್ರೀತಿ ವಿಶ್ವಾಸ ಯಾರಿಗೂ ಇಲ್ಲ. ನಮ್ಮ ಯಜಮಾನ್ರು ನೋಡಿದ್ರೆ ಲಕ್ವ ಒಡೆದಿದೆ, ಹಾರ್ಟ್ ಟ್ರಬಲ್ ಇದೆ. ನನಗೆ ಪ್ರೀತಿಯಿಂದ ನೋಡ್ಕೊಂಡೋರ್ ಬೇಕಷ್ಟೇ. ಊಟ ಬಟ್ಟೆ ಯಾರು ಹಾಕೋದ್ ಬೇಡ. ಇಷ್ಟು ಜನಕ್ಕೆ ಊಟ ಬಟ್ಟೆ ನೀವೇ ಕೊಟ್ಟಿದ್ದೀರಿ. ನೀವು ಅಪೇಕ್ಷೆ ಪಡೋದು ಬರೀ ಒಂದಿಷ್ಟು ಪ್ರೀತಿ ವಿಶ್ವಾಸ ಅಷ್ಟೇ ಸರ್. ಪ್ರೀತಿ ವಿಶ್ವಾಸ ಒಂದು ಸಾಕು. ನಮ್ಮ ಯಜಮಾನ್ರು ಕೂಡ ಮುಂಚೆ ತುಂಬಾ ಕೆಟ್ಟವರಾಗಿದ್ರು. ಯಾರ್ಯಾರೋ ಹುಡುಗಿ ಶಾಪ್ ಮಾಡೋರು ಇವಾಗ ಚೆನ್ನಾಗಿದ್ದಾರೆ. ಚೆನ್ನಾಗಿರೋವಾಗ ಅವ್ರಿಗೆ ಬ್ರೈನ್ಗೆ ಲಕ್ವ ಹೊಡೆದಿದೆ, ಹಾರ್ಟ್ ಟ್ರಬಲ್ ಇದೆ. ನೋಡ್ಕೊಳ್ಳೋರು ಇಲ್ಲ. ನಮ್ಮ ಅಕ್ಕ ತಂಗಿ ಇವೆಲ್ಲರೂ ನನಗೆ ಸ್ವಲ್ಪ ಒಂಥರ ನೋಡ್ತಾರೆ. ನೋಡಮ್ಮ, ಯಾರು ಏನೇ ಆದರೂ ನಿನ್ನ ಮನಸ್ಸಲ್ಲಿ ಹೆಂಗಿದೆಯೋ, ನಿನ್ನ ಮನಸ್ಥಿತಿ ಹೇಗಿದೆಯೋ ಅದನ್ನೇ ನೀನು ನಡಿಬೇಕು. ಅದನ್ನು ಮನಸ್ಸಲ್ಲಿ ಇಟ್ಕೋತಾಯಿ. ಯಾಕೆಂದರೆ ನೋಡಮ್ಮ, ಯಾರೇ ಆಗ್ಬೋದು, ನಿನ್ನ ಕೈ ತುತ್ತು ಬೆಳೆದು ತಿಂದು ಬೆಳೆದಂಥವರೇ ಇವತ್ತು ಸಹ ನಿನ್ನ ನಿಷ್ಠುರ ಮಾಡ್ಕೊಂಡು ದೂರ ಇದ್ದಾರೆ ಅಂದರೆ, ಅವ್ರು ಪ್ರೀತಿ ವಿಶ್ವಾಸ ತೋರಿಸ್ತಾ ಇಲ್ಲ ಅಂದರೆ ಇನ್ನು ಮತ್ತೆ ಯಾರು ಬರ್ತಾರೆ? ಒಡ ಹುಟ್ಟಿದವರೆಲ್ಲ ಎಷ್ಟೆಷ್ಟು ಬೇಕೋ ಅಷ್ಟೇ ಇರ್ತಾರೆ. ಹೊಟ್ಟೆಲಿಟ್ಟರೋ ಮಕ್ಕಳೇ ಈ ಥರ ಮಾಡಬೇಕಾದ್ರೆ ಇನ್ನು ಬೇರೆಯವ್ರು ಹೇಗೆ ಮಾಡ್ತಾರಮ್ಮ? ತುಂಬ ಏನಿದ್ರು ಕೂಡ ನಮ್ಮ ಸೊಸೆ ಕೂಡ ಸರಿಯಾಗಿ ನೋಡಲ್ಲ ಸರ್. ಪ್ರೀತಿ ವಿಶ್ವಾಸ ಇಲ್ಲ. ಊಟ ಹಾಕ್ತಾಳೆ ಪರವಾಗಿಲ್ಲ, ಪ್ರೀತಿ ವಿಶ್ವಾಸದಿಂದ ಮಾತಾಡಲ್ಲ. ನಮ್ಮ ಮಗನು ಅದೇ ಥರ ಮಾಡ್ತಾನೆ. ನನಗೆ ಒಂದು ಚೂರು ಏನು ಕೊಡೋದು ಬೇಡ. ಚೆನ್ನಾಗಿ ಪ್ರೀತಿ ವಿಶ್ವಾಸ ನೋಡಿ 2 ದಿನ ಮನೇಲಿ ಇಟ್ಕೊಂಡು ಕಳ್ಸಿದ್ರೆ ಸಾಕು ಸರ್. ಅಮ್ಮ ಇರಲಿ ತಾಯಿ, ಅಧೈರ್ಯ ಪಡಬೇಡಮ್ಮ, ಧೈರ್ಯವಾಗಿರು. ನೋಡಮ್ಮ, ಪಾಲಿಗೆ ಬಂದಿದ್ದು ಪಂಚಾಮೃತ, ಅದನ್ನು ನಾವು ಮನಸ್ಸಲ್ಲಿ ಅಂದ್ಕೊಳ್ಬೇಕು. ನೀನು ನೋವು ಪಡಬೇಡ. ನಿನ್ನ ಸಾಮ್ರಾಜ್ಯದಲ್ಲಿ ನೀನು ಹೇಗೆ ಸಂತೋಷವಾಗಿರಬೇಕಾಗುತ್ತೋ ಹಾಗಿದ್ದುಬಿಡು ತಾಯಿ. ಯಾಕೆಂದರೆ ನಮಗೆ ಸಿಗೋಲ್ಲ, ಸಿಗದಿರತಕ್ಕಂಥದ್ದನ್ನು ನಾನು ಅಪೇಕ್ಷೆ ಪಡೋದ್ರಲ್ಲಿ ತಪ್ಪಾಗತ್ತೆ. ಪ್ರತಿಯೊಬ್ಬ ತಂದೆ ತಾಯಿ ಅಪೇಕ್ಷೆ ಪಡುವಂಥ ತನ್ನ ಮಕ್ಕಳು ಚೆನ್ನಾಗಿ ನೋಡಲಿ ಅಂತ ಮಕ್ಕಳಿಗೆ ಬೇಕು ಆ ತಂದೆ ತಾಯಿ ಬಗ್ಗೆ ಒಂದಿಷ್ಟು ಚಿಂತನೆ. ಅದನ್ನು ಮಾಡದಿರತಕ್ಕಂಥವರೇ ಸಾಕಷ್ಟು ಜನ ಆಗಿದ್ದಾರೆ. ಇರಲಿ, ಆಲೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ನಿಮ್ಮ ಸಂಸಾರ ಚೆನ್ನಾಗಿರಲಿ, ನಿಮ್ಮ ಮನೆಯವ್ರ ಆರೋಗ್ಯ ಬೇಗ ಗುಣ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ನೀನು ಹ್ಯಾಪಿಯಾಗಿರಮ್ಮ, ಒಳ್ಳೆಯದಾಗಲಿ ತಾಯಿ.